ನಮ್ಮ ಹಾಲ್ಬಾಯ್ ರೆಡಿಯಾಗಿದೆ ನೋಡಿ, ಯಾವ ರೀತಿ ಬಂದಿದೆ ಅಂಥೇಳಿ ನೋಡಿ. ನಮ್ಮ ಹಾಲ್ಬಾಯ್ ಯಾವ ರೀತಿ ಬಂದಿದೆ ಅಂಥೇಳಿ, ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ. ಫ್ರೆಂಡ್ಸ್, ನಮ್ಮ ತುಳುನಾಡಿನಲ್ಲಿ ವಿಶೇಷವಾದ ಹಬ್ಬ ಅಂತ ಹೇಳಿದರೆ ಈ ನಾಗರ ಪಂಚಮಿ ಹಬ್ಬ. ನಮ್ಮ ಹಬ್ಬಗಳಲ್ಲಿ ಪ್ರಪ್ರಥಮವಾಗಿ ಬರುವಂಥ ಹಬ್ಬ ನಾಗರ ಪಂಚಮಿ. ಈ ದಿವಸ ನಾವು ವಿವಿಧ ಬಗೆಯ ರೆಸಿಪಿಗಳನ್ನು ಮಾಡ್ತೇವೆ. ಅದರಲ್ಲಿ ವಿಶೇಷವಾದ ರೆಸಿಪಿ ಅಂತ ಹೇಳಿದರೆ ಹಾಲ್ಬಾಯ್. ಹಾಲ್ಬಾಯ್ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ತುಂಬ ಡಿಫ್ರೆಂಟ್ ಆದ ಯುನೀಕ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶೋಭಾ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಮ್ಮ ಹಾಲ್ಬಾಯಿಗೆ ಉಂಟಲ್ಲ, ಫಸ್ಟಿಗೆ ಏನು ಮಾಡಬೇಕಂತ ಹೇಳಿದರೆ ನೋಡಿ, ಅಕ್ಕಿಯನ್ನು 1 ಗಂಟೆಗಳ ಕಾಲ ನೆನೆಸಿಡಬೇಕು. ಇಲ್ಲಿ ನಾನು ನೆನೆಸಿಟ್ಟಿದ್ದೇನೆ ದೋಸೆ ಅಕ್ಕಿ ಅಥವಾ ಊಟದ ಅಕ್ಕಿ, ಯಾವುದು ಕೂಡ ತಗೋಬೋದು. ನೋಡಿ, ನಾನಿಲ್ಲಿ ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. 1 ಗಂಟೆಗಳ ಕಾಲ ನಂದು ಚೆನ್ನಾಗಿ ಆಗಿದೆ ನೋಡಿ. ಅರ್ಧ ಕಡಿ ತೆಂಗಿನಕಾಯನ್ನು ಹೀಗೆ ಪೆರೆಸಿಟ್ಟಿದ್ದೇನೆ, ಅದು 1 ಕಪ್ ಆಗೋಷ್ಟು ಆಗಿದೆ ನೋಡಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 1/2 ಚಮಚ ಆಗುವಷ್ಟು ಏಲಕ್ಕಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಮುಳ್ಳು ಸೌತೆ 1 ಚಿಕ್ಕ ಕಪ್ಪಲ್ಲಿ ತಗೊಂಡಿದ್ದೇನೆ. 1 2 ಕಪ್ಪಲ್ಲಿ ಆಗುವಷ್ಟು ಬೆಲ್ಲ ಕೂಡ ತಗೊಂಡಿದ್ದೇನೆ. ಇಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಇಲ್ಲಿ ನಮ್ಮ ಹಾಲ್ಬಾಯಿದ್ದು ಬಂದ ಉಂಟು ನೋಡಿ, ಅದು ತುಂಬ ನೀರಾಗಬಾರ್ದು, ಹಾಗೆ ತುಂಬ ಗಟ್ಟಿ ಕೂಡ ಆಗಬಾರ್ದು. ಅದಕ್ಕಾಗಿ ನಾವಿಲ್ಲಿ ನೀರು ಹಾಕೋಕುಂಟಲ್ಲ, ತುಂಬ ನೋಡಿಕೊಂಡು ಹಾಕೋಬೇಕಾಗ್ತದೆ. ನಾನಿಲ್ಲಿ ಮೊದಲಿಗೆ ಉಂಟಲ್ಲ ತೆಂಗಿನ ತುರಿ ಮತ್ತು ಮುಳ್ಳು ಸೌತೆಯನ್ನು ಒಟ್ಟಿಗೆ ರುಬ್ಬಿಕೊಳ್ತೇನೆ. ಸ್ವಲ್ಪ ಕೂಡ ನೀರು ಹಾಕೋದಿಲ್ಲ, ಈ ಮುಳ್ಳು ಸೌತೆ ಉಂಟಲ್ಲ ಅದೇ ನೀರು ಬಿಟ್ಕೊಳ್ತದೆ. ನಂತರ ನಾವು ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕೊಂಡ್ರೆ ಆಯ್ತು ನೋಡಿ. ಈಗ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಮುಳ್ಳು ಸೌತೆ ನಿಮಗೆ ಆಪ್ಷನಲ್, ಬೇಕಾದವರು ಹಾಕೋಬೋದು. ಮುಳ್ಳು ಸೌತೆ ಹಾಕಿದ್ರೆ ಉಂಟಲ್ಲ ಫ್ಲೇವರ್ ಒಳ್ಳೆದಿರ್ತದೆ. ಇನ್ನು ಸ್ವಲ್ಪ ಕೂಡ ನೀರು ಹಾಕದೆ ಇದನ್ನು ರುಬ್ಬಿಕೊಳ್ಳುವ ನೋಡಿ. ತೆಂಗಿನಕಾಯನ್ನು ನಾವು ಅರ್ಧ ರುಬ್ಬಿಕೊಂಡಾಯಿತು. ಇನ್ನು ನಾವು ಇದಕ್ಕೆ ಬೆಲ್ಲವನ್ನು ಹಾಕಿಕೊಳ್ಳುವ. ಬೆಲ್ಲ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ತದೆ. ಇದೆಲ್ಲ ಫಸ್ಟಿಗೆ ಯಾಕೆ ಹಾಕೊಳ್ಳೋದಂತ ಹೇಳಿದರೆ ಅಕ್ಕಿಯನ್ನು ನಾವು ಲಾಸ್ಟಿಗೆ ಹಾಕ್ತೇವೆ. ನಾವು ನೀರನ್ನು ನೋಡಿಕೊಂಡು ಹಾಕೋಬೇಕು, ಯಾಕಂತ ಹೇಳಿದರೆ ನಮ್ಮ ರುಬ್ಬಿಕೊಂಡ ಮಿಶ್ರಣ ಉಂಟಲ್ಲ ಹದ ಸರಿ ಇರಬೇಕು, ತುಂಬ ನೀರು ಕೂಡ ಆಗಬಾರ್ದು. ಹಾಗಾಗಿ ಈ ಸಾಮಗ್ರಿಗಳನ್ನೆಲ್ಲ ಫಸ್ಟಿಗೆ ನಾವು ಹಾಕೊಂಡು ರುಬ್ಬಿಕೊಳ್ತೇವೆ ನೋಡಿ. ಇಲ್ಲಿ ನಾನು ಸ್ವಲ್ಪ ಕೂಡ ನೀರು ಹಾಕಲಿಲ್ಲ, ಬೆಲ್ಲನೇ ನೀರು ಬಿಟ್ಕೊಂಡು ಹೇಗಾಗಿದೆ ನೋಡಿ. ಇನ್ನು ಫೈನಲಾಗಿ ಅಕ್ಕಿಯನ್ನು ಹಾಕಿಕೊಳ್ಳುವ. ಗ್ರೈಂಡರೆಲ್ಲ ಇದ್ದವರಾದರೆ ಒಟ್ಟಿಗೆ ಎಲ್ಲವನ್ನು ಹಾಕಿಕೊಂಡು ಒಂದೇ ಸಲಕ್ಕೆ ರುಬ್ಬಿಕೊಳ್ಬೋದು. ನಾನು ಮಿಕ್ಸಿಯಲ್ಲಿ ಹಾಕೋದ್ರಿಂದ ಸಪ್ರೇಟ್ ಸಪ್ರೇಟಾಗಿ ಹಾಕೊಳ್ತೇನೆ, ಅಂದರೆ ಹದ ಗೊತ್ತಾಗೋದಿಲ್ಲ ನೋಡಿ. ನೀರಿನ ಹದ ಗೊತ್ತಾಗೋದಿಲ್ಲ ನಮಗೆ, ನೀರು ಹಾಕಬೇಕಾ ಅಥವಾ ಇದರಲ್ಲಿ ಸಾಕಾಗ್ತದೆ ಅಂಥೇಳಿ. ಇದು ಒಂದೊಂದೇ ಹೀಗೆ ಹಾಕಿಕೊಳ್ಳೋದ್ರಿಂದ ನಮಗೆ ಹದ ಸರಿಯಾಗಿ ಸಿಗ್ತದೆ. ಇನ್ನು ಉಪ್ಪನ್ನು ಕೂಡ ಇವಾಗಲೇ ಹಾಕೊಳ್ಳುವ. ನಾವು ಯಾವುದೇ ಸ್ವೀಟ್ ಮಾಡುವಾಗ ಉಪ್ಪನ್ನು ಹಾಕೋದ್ರಿಂದ ಅದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಉಪ್ಪು ಹಾಕಲಿಲ್ಲ ಆದರೆ ಅದರ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಇನ್ನು ಇದನ್ನು ಕೂಡ ರುಬ್ಬಿಕೊಂಡು ತರುವ ನೋಡಿ. ಇಲ್ಲಿ 2 ಲೋಟ ಅಕ್ಕಿಯನ್ನು ಹಾಕಿರೋದ್ರಿಂದ ಇಷ್ಟ ಆಗಿದೆ ನೋಡಿ. 2 ಲೋಟ ಅಕ್ಕಿಗೆ 2 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ನೀವು ಸ್ವಲ್ಪ ಸ್ವೀಟ್ ಕಡಿಮೆ ಇಷ್ಟಪಡೋರಾದರೆ ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು, 1 ಕಪ್ ಅಥವಾ 1.5 ಕಪ್ ಕೂಡ ಹಾಕ್ಕೊಂಡು ಮಾಡ್ಬೋದು. ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೇವೆ. ಏಲಕ್ಕಿ ಪೌಡ್ರನ್ನು ಹಾಕಿಕೊಳ್ಳುವ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹದದಲ್ಲಿದ್ದರೆ ಸಾಕು, ಇನ್ನು ನಾವು ನೀರು ಹಾಕಿದ್ರೆ ಉಂಟಲ್ಲ ತುಂಬ ನೀರಾಗ್ತದೆ. ಟ್ರೆಡಿಷನಲ್ ರೆಸಿಪಿಯಾದ ಹಾಲ್ಬಾಯನ್ನು ಉಂಟಲ್ಲ, ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಿ ಮಾಡ್ತಾ ಇದ್ದೇನೆ, ಅಂದರೆ ಒಂದು ಬಟ್ಟಲಿಗೆ ಹಾಕಿ 1-20 ನಿಮಿಷಗಳ ಕಾಲ ಬೇಯಿಸಿ ಮಾಡುವಂಥದ್ದು ನೋಡಿ. ನಮ್ಮ ಹಾಲ್ಬಾಯನ್ನು ಬೇಯಲಿಕ್ಕಿಡೋದು ಈ ಬಟ್ಟಲಲ್ಲಿ. ಈ ಬಟ್ಟಲಿಗೆ ಮೊದಲಿಗೆ ಉಂಟಲ್ಲ ನಾವು ಚೆನ್ನಾಗಿ ಈ ತುಪ್ಪವನ್ನು ಸವರಬೇಕು. ತುಪ್ಪವನ್ನು ಯಾಕೆ ಸವರದು ಅಂತ ಹೇಳಿದರೆ ಬೆಂದಾದ ನಂತರ ಉಂಟಲ್ಲ ಈ ತಟ್ಟೆಯನ್ನು ಎದ್ದು ಬರಬೇಕು ನೋಡಿ, ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ತುಪ್ಪವನ್ನು ಸವರಿಕೊಳ್ಬೇಕು. ಅರ್ಧ ಬಟ್ಟಲಾಗುವಷ್ಟು ಬಂದವನ್ನು ಹಾಕಿದರೆ ಆಯಿತು, ಯಾಕಂತ ಹೇಳಿದರೆ ಇದು ಬೆಂದಾಗ ಉಬ್ಬಿ ಬರ್ತದೆ. ಎರಡೂ ಬಟ್ಟಲಲ್ಲಿ ಬಂದವನ್ನು ಹಾಕಿಟ್ಟಾಯಿತು. ಇದನ್ನು ಹಾಗೆಯನ್ನು ಮುಚ್ಚಿಡುವ. ಇನ್ನು ಇದನ್ನು 20-25 ನಿಮಿಷಗಳ ಕಾಲ ಹಾಗೆ ಬೇಯಲಿಕ್ಕೆ ಇಡಬೇಕು. ನಮ್ಮ ಕಡೆ ಹೆಚ್ಚಾಗಿ ಇದನ್ನು ನಾಗರ ಪಂಚಮಿಗೆ ಮಾಡ್ತೇವೆ ನಾವು. ನಾಗರ ಪಂಚಮಿ ಮಾಡುವ ಒಂದು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು. 1 ಅರಶಿನ ಎಲೆಯ ಗಟ್ಟಿ ಮಾಡ್ತೇವೆ, ಹಾಗೆಯೇ ಈ ಥರ 1 ಹಾಲ್ಬಾಯಿ ಕೂಡ ಮಾಡ್ತೇವೆ. ನಮ್ಮ ಮನೆಯಲ್ಲಿ 2 ರೀತಿಯ ರೆಸಿಪಿ ಮಾಡ್ತೇವೆ, ಅದು ಪ್ರತಿ ವರ್ಷ 1 ಕಂಪಲ್ಸರಿ ಡಿಶ್ ಅಂತಲೇ ಹೇಳ್ಬೋದು. ತುಂಬ ಸ್ಪೆಷಲ್ ಆದ ರೆಸಿಪಿ ಅಂತ ಕೂಡ ಹೇಳ್ಬೋದು. ನಿಮಗೆ ಇದನ್ನು 2 ರೀತಿಯಲ್ಲಿ ಮಾಡ್ಬೋದು. ಈ ಥರ ಒಂದು ಬೇಯಿಸಿ ಮಾಡ್ಬೋದು, ಅಥವಾ ಆ ಬಂದವನ್ನು ಹಾಗೆ ಕೈಯಲ್ಲಿ ಆಡಿಸಿ ಅದರ ನೀರನ್ನು ತೆಗೆದು ಆ ಥರ ಕೂಡ ಮಾಡ್ಕೋಬೋದು. ಇದು ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಈ ಮುಳ್ಳು ಸೌತೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಎಲ್ಲ ಡಿಫ್ರೆಂಟ್ ಆಗಿ ಕೊಡ್ತದೆ ನೋಡಿ. ಬೆಂದಾಗ ಹೀಗೆ ಉಬ್ಬಿ ಬರ್ತದೆ. ಇದನ್ನು ಈಗ ಕೆಳಗಿಳಿಸುವ. ಇದರ ಮೇಲುಗಡೆ ಫುಲ್ ಹೀಗೆ ತುಪ್ಪವನ್ನು ಹಾಕಿಕೊಳ್ಳುವ. ಹಾಕಿಕೊಂಡು ಕೈಯಲ್ಲಿ ಹೀಗೆ ಸವರಿಕೊಳ್ಳುವ. ನಾನು ನೋಡಿ ಇಲ್ಲಿ ಈಗ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಳ್ತೇನೆ.
ಬೇರೆ ಬೇರೆ ಶೇಪ್ ಅಲ್ಲಿ ಕಟ್ ಮಾಡಿಕೊಳ್ಳಬಹುದು ಈ ತರ ಒಂದಸಲ ಮಾಡಿಕೊಂಡ್ರೆ ಯಾವ ಶೇಪ್ ಬೇಕು ನಿಮಗೆ ಆ ಶೇಪ್ ಅಲ್ಲಿ ಕಟ್ ಮಾಡಿಕೊಳ್ಳಬಹುದು ನಮ್ಮ ಹಾಲ್ ಬಾಯ್ ರೆಡಿ ಆಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ರೆ ನಮಗೆ ಅದನ್ನ ಸೇವಿಸಲಿಕ್ಕೆ ಈಜಿ ಆಗ್ತದೆ ನೋಡಿ ನೋಡಿ ನಮ್ಮ ಹಾಲ್ ಬಾಯ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಸ್ಮೂತ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಲ್ ಬಾಯ್ ಅನ್ನ ಯಾವ ರೀತಿ ಮಾಡೋದಂತ ಹೇಳಿ ನಾಗರ ಪಂಚಮಿ ದಿವಸ ನೀವು ಕೂಡ ತಪ್ಪದೆ ಈ ರೆಸಿಪಿ ಅನ್ನು ಮಾಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾ ಇರಿ ಹೊಸ ಹೊಸ ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ ಥ್ಯಾಂಕ್ ಯು